ಒಂದೇ, ಅದು ಹಿಂದೂ ಧರ್ಮ. ಹಿಂದಪ್ಪ ಪವಿತ್ರವಾದ ಧರ್ಮದಲ್ಲಿ ಜನಿಸಿದ ನಾವುಗಳು ಜಾತಿ ವಿಜಾತಿ ಎನ್ನದೆ, ಕೇಳೆನ್ನದೆ, ಮತ್ತೆ ತಾಯಿಯ ಗರ್ಭದಲ್ಲಿ ಜನಿಸಿದ ಅಣ್ಣ ತಮ್ಮಂದಿರ ಹಾಗೆ, ಅಕ್ಕ ತಂಗಿಯರ ಹಾಗೆ ಇಂತಹ ಉತ್ಸವದಲ್ಲಿ ಪಾಲ್ಗೊಂಡು ಪರಗುರು ವೀರಪ್ಪ ಮಹದಾನಂದ ಸಮಯದಲ್ಲಿ ಈ ಪವಿತ್ರವಾದ ವಿಭೂತಿ ಮಹಿಮೆ ಎಂಬ ಖಡ್ಗ ಪ್ರವಚನವನ್ನು ಬಿತ್ತರಿಸುತ್ತೇನೆ. ಭಕ್ತ ಶಿವಶರಣರೆಲ್ಲರೂ ಆಯಾ ಭಕ್ತಿಯಿಂದ ಕೇಳಿರೊಂದು ದಿವಸ ಶಿವ ಯೋಗಿಗಳು ತನ್ನ ಇಷ್ಟಲಿಂಗವನ್ನು ಕಳೆದುಕೊಂಡು ಗಂಡು ಗದ್ದರೆ ಮೂರೆ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವ ಸಂದರ್ಭದಲ್ಲಿ ದಯಾಮಯನಾದ ಪರಮೇಶ್ವರನು, ಜಗನ್ಮಾತೆಯಾದ ಪಾರ್ವತಾದೇವಿಯು ಆ ಶಿವಯೋಗಿಗಳಿಗೆ ತನ್ನಿಷ್ಟಲಿಂಗವನ್ನು ಕರುಣಿಸಿದ್ದಾರೆ. ಈತಪ್ಪ ಮಹದಾನಂದ ಸಮಯದಲ್ಲಿ ಶಿವಯೋಗಿಗಳೇ ಸಮಾಚಾರವೇನು ಎಂತೆಂಬುದಾಗಿ ತಿಳಿಸಲಾಗಿ ಆಗಲ ಶಿವಯೋಗಿಗಳು, ಪರಮಾತ್ಮ ನಿಮಗೆ ತಿಳಿಯದ ವಿಷಯವೇನಿದೆ? ನೀವು ಕರುಣಿಸಿದ್ದ ಲಿಂಗವು ಮಾಯೆಯಾಗಿದೆ. ನೀವು ತ್ರಿಮೂರ್ತಿಗಳು ಮೊದಲು ನನಗೆ ಇದನ್ನು ಕರುಣಿಸಿ ನಿಮ್ಮ ನಿಮ್ಮ ಧರ್ಮಪತ್ನಿ ಸಮೇತರಾಗಿ ನನ್ನ ಕುಟೀರಕ್ಕೆ ಬಂದು ನಾನು ನೀಡುವ ಆದರ ಆತಿಥ್ಯವನ್ನು ಆಧರಿಸಬೇಕು ಎಂದು ಬೇಡಿಕೊಳ್ಳಲಾಗಿ ರಥಾಸ್ತು ಎಂದು ಹೊರಟಿದ್ದಾರೆ. ಹೀಗೆ ಕಾಲ ಕಳೆದಿದೆ. ಒಂದು ಶುಭ ದಿವಸ ಶುಭ ಗಳಿಗೆಯಲ್ಲಿ ಲಕ್ಷ್ಮೀ ನಾರಾಯಣ ಸರಸ್ವತಿ ಶಿವ ಪಾರ್ವತಿಯರು ಈ ಶಿವಯೋಗಿಗಳ ಕುಟೀರಕ್ಕೆ ಬಂದು ಅವರು ನೀಡಿದ ಆಧಾರ ಆತಿಥ್ಯವನ್ನು ಆಧರಿಸಿ ಎಲೆ ಅಡಿಕೆಯನ್ನು ಜಿಗಿಯುತ್ತಾ ತನ್ನ ತನ್ನ ಸ್ಥಾನದಲ್ಲಿ ವಿಶ್ರಮಿಸಿಕೊಳ್ಳುತ್ತಿದ್ದಾರೆ. ಇಂತಪ್ಪ ಮಹದಾನಂದ ಸಮಯದಲ್ಲಿ ಯಾವ ಜಗನ್ಮಾತೆಯಾದ ಪಾರ್ವತಾದೇವಿಯು ತನ್ನ ಗಂಡನನ್ನು ನೋಡುತ್ತಾಳೆ, ತನ್ನ ತಂಗಿಯರನ್ನು ನೋಡುತ್ತಾಳೆ, ನನ್ನ ತಂಗಿಯರಾದರೂ ಎಷ್ಟೊಂದು ವಜ್ರ ವೈಡೂರ್ಯ ಆಭರಣಗಳನ್ನು ಧರಿಸಿದ್ದಾರೆ. ನನ್ನ ಗಂಡನಾದರೂ ತುಂಬುವ ವರವನಂತೆ ಶಮಶಾನ ರುದ್ರನಂತೆ ಕೈಯಲ್ಲಿ ಚಮರುಗವನ್ನು ಪಿಡಿದು ತ್ರಿಶೂಲವನ್ನು ಪಿಡಿದು ಒದಿಯಲು ಬಟ್ಟೆ ಇಲ್ಲದೆ ಗಜ ಚರ್ಮಾಂಬರವನ್ನು ಧರಿಸಿದ್ದಾರೆ. ನಾನಾದರೂ ಪಿಚ್ಚೋಲೆ ಗೌರಮ್ಮನಂತೆ ಕಾಣುತ್ತಿದ್ದೇನೆ. ನನ್ನ ಗಂಡನನ್ನು ಕುರಿತು ಈ ಕಡೆ ನೋಡುವುದಾಗಿ ನನ್ನ ಮೈದುನರನ್ನು ಎಷ್ಟೊಂದು ವಜ್ರ ವೈಡೂರ್ಯ ಪೀತಾಂಬರಗಳನ್ನು ಹಾಕಿದ್ದಾರೆ. ಈ ಕಡೆ ನೋಡುವರಾಗಿ ನನ್ನ ತಂಗಿಯರನ್ನು ಎಷ್ಟೊಂದು ವಜ್ರ ವೈಡೂರ್ಯ ನವರತ್ನ ಆಭರಣಗಳನ್ನು ಧರಿಸಿದ್ದಾರೆ. ನೀವಾದರೂ ಕಿರುದುಂಬುವ ಗೊರವರಂತೆ ಕಾಣುತ್ತಿದ್ದೀರಿ. ನಾನಾದರೂ ಕಿಚ್ಚಾಲೆ ಗೌರಮ್ಮನಂತೆ ಕಾಣುತ್ತಿದ್ದೇನೆ. ಆದ ಕಾರಣ ನನಗೂ ವಜ್ರ ವೈಡೂರ್ಯಗಳು ಬೇಕು ಎಂದು ಹಠ ಮಾಡಲಾಗಿ ಆಗಲ ಜಗದೊಡೆಯನಾದ ಪರಶಿವನು, ಹೇ ಪಾರ್ವತಿ, ನೀನು ಜಗತ್ತಿಗೆ ತಾಯಿ ಎನಿಸಿಕೊಂಡವಳು, ಜಗದಾಂಬೆ, ಜಗದೀಶ್ವರಿ, ಜಗನ್ಮಾತೆ, ನಿನಗೂ ವಜ್ರ ವೈಡೂರ್ಯದ ವ್ಯಾಮೋಹವೇ ಬೇಡ ಬೇಡ ಎಂದು ಎಷ್ಟು ಹೇಳಿದರೂ ಹಠ ಮಾಡಲಾಗಿ ಆಗಲ ಜಗದೊಡೆಯನಾದ ಪರಶಿವನಾದರು ಇವಳಿಗೆ ಬುದ್ಧಿ ಕಲಿಸಬೇಕೆಂದು ಮನದಲ್ಲಿ ನಿಶ್ಚಯಿಸಿ, ಹೇ ಶಾಮವೇ, ಈಗ ನೀನು ಹೇಳಿದಾಗೆ ನನ್ನಲ್ಲೇನಿದೆ ನೋಡು, ಈ ಜಡೆಯಲ್ಲಿ ಗಂಗೆ, ಮರಳಲ್ಲಿ ರುದ್ರಾಕ್ಷಿ, ಹಣೆಯಲ್ಲಿ ತ್ರಿಪುಂಡ ಧಾರಣೆ, ಮೈಗೆ ಗಜ ಚರ್ಮಾಂಬರ, ಮರಳಲ್ಲಿ ನಾಗಾಭರಣ, ಕೈಯಲ್ಲಿ ತ್ರಿಶೂಲ, ಸಮರುಗ, ಇಂತಿವುಗಳನ್ನು ಬಿಟ್ಟು ಮಾಡೇನೂ ಇಲ್ಲ. ಆದ ಕಾರಣ ಉಪಾಯವನ್ನು ಮಾಡುತ್ತೇನೆ. ಹೀಗೆಂದು ಜಗದೊಡೆಯನಾದ ಪರಶಿವನು ತನ್ನ ಮೈ ಬೆವರಂ ತೆಗೆದು ಒಂದು ಪವಿತ್ರವಾದ ವಿಭೂತಿ ಉಂಡೆಯನ್ನಾಗಿ ಮಾಡಿ ಆ ವಿಭೂತಿ ಉಂಡೆಯನ್ನು ಜಗನ್ಮಾತೆಯಾದ ಪಾರ್ವತಾದೇವಿಯ ಕೈಗಿತ್ತು. ಹೇ ಪಾರ್ವತಿ, ಈ ವಿಭೂತಿ ಉಂಡೆಯ ತೂಕಕ್ಕೆ ನಿನ್ನ ಮಗನಾದ ಕುಬೇರನಲ್ಲಿಗೆ ಹೋಗಿ ವಜ್ರ ವೈಡೂರ್ಯಗಳನ್ನು ತೆಗೆದುಕೊಂಡು ಬಾ ಎಂದೇಳಲಾಗಿ ಅದೇ ಪ್ರಕಾರವಾಗಿ ಯಾವ
ಯಾವ ಜಗನ್ಮಾತೆಯಾದ ಪಾರ್ವತಾದೇವಿಯು ತನ್ನ ಗಂಡನಿಂದ ಪವಿತ್ರವಾದ ವಿಭೂತಿ ಉಂಡೆಯನ್ನು ತೆಗೆದುಕೊಂಡು ಅದರೇ ರುದ್ರ ಅಹಲ್ವರೇ ವೀರ ಇತ್ತ ಕುಂಭಾನಗರಕ್ಕೆ ಬಂದಿದ್ದಾಳೆ. ಇತ್ತ ಕುಂಭಾನಗರದಲ್ಲಿ ಯಾವ ಕುಬೇರನಾದರೂ ರಾಜಕೀಯದಿಂದ ಸಿಂಹಾಸನದ ಮೇಲೆ ಕುಳಿತಿದ್ದಾನೆ. ತನ್ನ ತಾಯಿಯ ಬರುವಿಕೆಯನ್ನು ಕಂಡು ಸಿಂಹಾಸನದ ಮೇಲೆ ಕುಳಿತಿದ್ದ ಕುಬೇರನಾದರೂ ಧಡಧಡನೆ ಧಡಧಡನೆ ಬಂದು ತನ್ನ ತಾಯಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಹೇಗೆ ತಾಯಿ ಹೇಳಿ ಕಲಿತಿದ್ರೆ ನಾನೇ ಬರುತ್ತಿರಲ್ಲವೇ, ನೀವು ಬರುವ ಕಾರಣವೇನು ಎಂದು ಕೇಳದಾಗಿ ಆಗಲ್ಲಪ್ಪ ಮಗನೇ, ನೀವು ನಿಮ್ಮ ತಂದೆಯ ಮಾತಿನಂತೆ ಈ ವಿಭೂತಿ ಉಂಡೆಯ ತೂಕಕ್ಕೆ ಈ ರಾಜಬೀದಿಯಲ್ಲಿ ತಕ್ಕಡಿಯನ್ನು ನಿಲ್ಲಿಸಿ ನನಗೆ ಹೊಚ್ಚ ವೈಡೂರ್ಯವನ್ನು ಕೊಡು ಎಂದು ಕೇಳದಾಗಿ ಆಗಲ್ಲ ಯಾವ ಕುಬೇರನಾದರೂ ಅಮ್ಮ ತಾಯಿ ತಾಯಿಗೆ ಮಗನ್ನು ಸಾಲವಾಗಿ ಕೊಡುವುದು ಲೋಕದಲ್ಲಾದರೂ ಉಂಟೆ. ಇವಾಗ ನಾನು ಹೆಸರಿಗೆ ತಕ್ಕಂತೆ ಕುಬೇರ ಈ ನನ್ನ ಭಂಡಾರದಲ್ಲಿರುವ ವಜ್ರ ಮುತ್ತು ರತ್ನ ಹವಳ ಎಷ್ಟು ಬೇಕಾದರೂ ತೆಗೆದುಕೊಂಡು ಹೋಗು ಎಂದು ಹೇಳದಾಗಿ ಜಗನ್ಮಾತೆಯಾದ ಪಾರ್ವತಾದೇವಿಯು ಆಗಲ್ಲಪ್ಪ ಮಗನೇ, ನಿಮ್ಮ ತಂದೆಯ ಮಾತಿನಂತೆ ಈ ಮಾಸ್ತೆಯನ್ನು ಹೇಳಿಯ ಶಿವಶರಣರಾದ ಸುಕ್ಷೇತ್ರದಲ್ಲಿ ಈ ರಾಜಬೀದಿಯಲ್ಲಿ ತಕ್ಕಡೆಯನ್ನು ನಿಲ್ಲಿಸು, ಒಂದು ಕಡೆ ಈ ವಿಭೂತಿ ಉಂಡೆಯನ್ನು ಹಿಡಿದು ಮತ್ತೊಂದು ಕಡೆ ಈ ವಿಭೂತಿ ಉಂಡೆಯ ತೂಕಕ್ಕೆ ಹೆಚ್ಚಿನ ವೈಡೂರ್ಯಗಳನ್ನು ಕೊಡು ಎಂದು ಹೇಳಲಾಗಿ ಆಗಲ್ಲ ಯಾವ ಕುಬೇರನು ಈ ರಾಜಬೀದಿಯಲ್ಲಿ ತಕ್ಕಡೆಯನ್ನು ನಿಲ್ಲಿಸಿದ್ದಾನೆ. ಒಂದು ಕಡೆ ತನ್ನ ತಾಯಿ ಪವಿತ್ರವಾದ ವಿಭೂತಿ ಉಂಡೆ, ಮತ್ತೊಂದು ಕಡೆ ತನ್ನ ಭಂಡಾರದಲ್ಲಿರುವ ಮುತ್ತು ರತ್ನ ವಜ್ರ ವೈಡೂರ್ಯ ಹವಳ ರತ್ನಗಳನ್ನು ಹಾಕಿದ್ದಾನೆ. ಆಗಲ್ಲ ತಕ್ಕಡಿ ಮೇಲೇಳಲಿಲ್ಲ. ಇದಂ ಕಂಡ ಕುಬೇರನಾದರೂ ತನ್ನ ಮನೆಯಲ್ಲಿರುವ ಕಂಚು ಮುಟ್ಟು ಇದ್ದಾಳೆ ಕಬ್ಬಿಣದ ಸಾಮಾನುಗಳನ್ನೇ ಹಾಕಿದ್ದಾನೆ. ಆಗಲ್ಲ ತಕ್ಕಡಿ ಮೇಲೇಳಲಿಲ್ಲ. ತಾನು ಧರಿಸಿರುವ ರಕ್ಷಾ ಕವಚವನ್ನೇ ಹಾಕಿದ್ದಾನೆ, ಆದರೂ ತಕ್ಕಡಿ ಮೇಲೇಳಲಿಲ್ಲ. ಇದಂ ಕಂಡ ಕುಬೇರನಾದರೂ ಅಯ್ಯೋ ಪರಮಾತ್ಮ, ಇದೆಂತಹ ಘೋರ ಶಿಕ್ಷೆ, ಎಂತಹ ಶಾಪ ಎಂದು ದುಃಖಿಸುತ್ತ ಒಂದು ಮೂಲೆಯಲ್ಲಿ ಕುಳಿತಿದ್ದಾನೆ. ಇತ್ತ ಕುಬೇರನ ಹೆಂಡತಿಯಾದ ಯಾವ ಕುಂಭಾದೇವಿಯಾದರೂ ತನ್ನ ಗಂಡನನ್ನು ಸಂತೈಸುತ್ತೇಕೆ ಸ್ವಾಮಿ, ನಾವು ನಿಜವಾಗಿ ಪರಶಿವನ ಪುತ್ರವಲ್ಲದೆ ನಾನು ಅತಿ ಸಾಕ್ಷಿಯಾಗಿ ನೀವು ಕಟ್ಟಿರುವ ಈ ಮಾಂಗಲ್ಯವು ನಾನು ಪತಿವ್ರತ ಶಿರೋಮಣಿಯಾಗಿದ್ದರೆ ಈ ಮಾಂಗಲ್ಯದಿಂದ ತಕ್ಕಡಿ ತುಲಾಭಾರವಾಗಲಿ, ಇಲ್ಲವಾದರೆ ನಮ್ಮಿಬ್ಬರ ಪ್ರಾಣೋಹರಣವೇ.